ट्रेंडिंग विद नाजिया कौसर विशेष कार्यक्रम के स्वागत वीक्षक्रे गदर मूवियन नोड़बू अथवा बजरंगी भाईजान मूवी कूड़ा नोड़बू गदर मूवियल यी हिंदुस्तान युवक मत पाकिस्तान युवतियों के लव आगते जो बजरंगी भाईजान यी सलमान खान मुन्नी पाकिस्तान के तेक हे अकापटे कुतूहल केरल सीमा इतना इंतदे वो घटने रियल लाइफली नड़दे सी सिक्कापट्टे सोशल मीडिया वैरल आगे ऐनू अरे यूशली हेंगसरु होम मेकर्स अथवा स्टूडेंट्स कॉलेज के होगोरु एल्लरू कूड़ा पबजी आड़ चट एलू कूड़ा इदे पाकिस्तान युवती सीमा हैदर अंत ईके बरोबरी नाकु मकल ती के पबजी आड़ चट इतें पबजी आड़ नोयडाद सचिन एंब युवक ईके परिचय आगताने पबजी आड़ता आड़ता इवर चैटिंग स्टार्ट आगुत्ते मेसेजेस स्टार्ट आगुत्ते फोन कॉल स्टार्ट आगुत्ते वीडियो गेम स्टार्ट आगुत्ते वीडियो कॉल स्टार्ट आगुत्ते सो कंटिन्यूअसली हीगे आके सीमा हैदर गृहिणी आगिरताळे चिक्क मक्कळु इर्तारे मक्कळन्नु नोडिकोंडु मोबाइल अल्ली टाइम पास माड्कोंडु इर्ताळे सचिन कूड अदे माड्तिर्ताने आत नोयडादवनु आगिद्देनप्प अंद्रे सीमा नाल्कु मक्कल जोते पाकिस्तान कराची इर्ताले सीमा गंडा केलसके अंत सऊदी अरेबिया होगिर्ताने सो पबजी आड़ता आड़ता इवरिगे लव आगिदे अंते सो कोनेगे इवरेला एन माड़िदारे मूर नाल्कु वर्ष आल्मोस्ट फोनल्ली कन्वर्सेशन माड़कोंडु नावु ओंदसरी भेटी आगोण अंत प्लान माड़िदारे भारत पाकिस्तान भेटी आगद हेग साध्य अनोदु प्रश्ने आग एन माड्तारे अंद्रे इदे वर्ष मार्च नली सीमा एन माड्ताळे तन्न मनेयन्न मार्ताळे स्वंत मनेयन्न तन्न गंडनिगे गोत्तागदे रीति मारी पाकिस्तान इंद दुबईगे होग्ताळे दुबई इंद नेपाळक्के बर्ताळे ईत सचिन नोयडादिंद नेपाळक्के होग्ताने ಅಲ್ಲಿಯವರು ಭೇಟಿಯಾಗಿ ಸೀಮಾ ನಾಲ್ಕು ಮಕ್ಕಳನ್ನು ಕರಾಚಿಯಲ್ಲೇ ಬಿಟ್ಟು ಬಂದಿರ್ತಾಳೆ ಅಲ್ಲಿ ಭೇಟಿಯಾಗಿ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಇವರು ಮದುವೆ ಆಗಿದ್ದಾರಂತೆ ಅಲ್ಲೊಂದಷ್ಟು ದಿನ ಇದ್ದು ಆಕೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗಿದ್ದಾಳೆ ಈತ ವಾಪಸ್ ನೋಯ್ಡಾಗೆ ಬಂದಿದ್ದಾನೆ ಆದರೆ ಮೇ 10 ರಿಂದ ಸೀಮಾ ಹೈದರ್ ಮಿಸ್ಸಿಂಗ್ ಅನ್ನೋ ಸುದ್ದಿ ಒಂದು ವೈರಲ್ ಆಗಿತ್ತು सीमा हैदर जो नाकु जन मकलू कूड़ा इवल अद्धि वैरल इवर अरे सीमा ऐनमे पास्पोर्ट मास्कु पाकिस्तान भारत के बर के चांसे इवल दुबईगे होगी दुबईन मत नेपा के बंदे निरंतर सचिन संपर्कदे मकलिए कर्क बंदे ಸಚಿನ್ ಈಕೆಯನ್ನ ಗೈಡ್ ಮಾಡ್ತಿರ್ತಾನೆ ಈಗ ನೇಪಾಳದಿಂದ ನೋಯ್ಡಾಗೆ ಬರೋದು ತುಂಬಾ ಚಾಲೆಂಜಿಂಗ್ ಕೆಲಸ ಅದು ಜೊತೆಗೆ ಸಿಕ್ಕಾಪಟ್ಟೆ ಎನ್ಕ್ವೈರಿ ಎಲ್ಲ ಇರುತ್ತೆ ಪಾಕಿಸ್ತಾನದವರು ಭಾರತ ಯಾಕೆ ಎಂಟ್ರಿ ಮಾಡ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕ್ವೆಶ್ಚನ್ಸ್ ಎಲ್ಲ ಇರುತ್ತೆ ಆದರೆ ಈ ಚಾಣಾಕ್ಷ ಸಚಿನ್ ಏನು ಮಾಡ್ತಾನೆ ರಾತ್ರಿ ಹೊತ್ತು ಬಾ ಜಾಸ್ತಿ ಎನ್ಕ್ವೈರಿ ಆಗಲ್ಲ ಅಂತ 4-5 ದಿನಗಳ ನಂತರ ನೇಪಾಳದಿಂದ ನೋಯ್ಡಾಗೆ ಸೀಮಾ ಮತ್ತು ಆಕೆಯ ನಾಲ್ಕು ಮಕ್ಕಳನ್ನ ಕರೆದುಕೊಂಡಿದ್ದಾನೆ ಕರೆದುಕೊಂಡು ಬಂದು ಇವರಿಬ್ಬರ ರೀಲ್ಸ್ ಮತ್ತು ವಿಡಿಯೋಸ್ಗಳು ಸೋಶಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತೆ ಅದನ್ನ ನೋಡಿದ ಸೀಮಾ ಪತಿ ಹೈದರ್ ಸೌದಿ ಅರೇಬಿಯಾದಿಂದ ಮೋದಿ ಅವರಿಗೆ ಒಂದು ವಿಡಿಯೋವನ್ನ ಕಳಿಸಿದ್ದಾರೆ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರೇ ನನ್ನ ಹೆಂಡತಿ ಪಾಕಿಸ್ತಾನದವಳು ಕರಾಚಿಯಲ್ಲಿ ಇದ್ದವಳು ನನಗೆ 4 ಜನ ಮಕ್ಕಳಿದ್ದಾರೆ ದಯವಿಟ್ಟು ಸೀಮಾ ಮತ್ತೆ ಮಕ್ಕಳನ್ನು ವಾಪಸ್ ಕಳಿಸ್ಬಿಡಿ ಆಲ್ರೆಡಿ ಶಿ ಇಸ್ ಮ್ಯಾರಿಡ್ ಅಂತ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿದ್ದಾನೆ ಆತ ಆದರೆ ಸೀಮಾ ಮಾತ್ರ ನಾನು ಇಸ್ಲಾಂ ಧರ್ಮವನ್ನು ಬಿಟ್ಟು ಬಂದಿದ್ದೇನೆ ಸಚಿನ್ಗೆ ನಾನು ಪ್ರೀತಿಸ್ತೇನೆ ನಾನು ಇನ್ಮೇಲೆ ಇಲ್ಲೇ ಇರ್ತೇನೆ ಜೊತೆಗೆ ಹಿಂದೂ ಧರ್ಮವನ್ನು ನಾನು ಅಕ್ಸೆಪ್ಟ್ ಮಾಡ್ತಿದ್ದೀನಿ ಅಂತ
ವಿಡಿಯೋಗಳನ್ನು ಕೂಡ ಹೇಳಿದ್ದಾರೆ. ಪ್ರತಿ ಮಾಧ್ಯಮದ ಜೊತೆ ಆಕೆ ಮಾತಾಡ್ತಾ ಕೂಡ ಇದ್ದಾಳೆ. ಅದಷ್ಟೇ ಅಲ್ಲ, ಈಗ ಆಲ್ರೆಡಿ ಸೀಮಾ ತಮ್ಮ ಧರ್ಮವನ್ನು ಪರಿವರ್ತನೆ ಮಾಡಿಕೊಂಡು ನಾಲ್ಕು ಮಕ್ಕಳಿಗೂ ಕೂಡ ಬೇರೆ ಹೆಸರನ್ನು ಇಟ್ಟು ನಿನ್ನೆ ಗಂಗಾ ಸ್ನಾನ ಮಾಡಿ ಬಂದಿದ್ದಾರಂತೆ. ಈಗ ಮತ್ತೊಮ್ಮೆ ಶಾಸ್ತ್ರದ ಪ್ರಕಾರ ಮತ್ತೆ ಇವರು ಮದುವೆ ಆಗ್ತಾರಂತೆ ನೋಯ್ಡಾದಲ್ಲೇ. ಈಗ ಪಾಕಿಸ್ತಾನದ ಮೀಡಿಯಾದವರು ಮತ್ತು ಹೈದರ್ನ ಕುಟುಂಬ ವರ್ಗದವರು ಎಲ್ಲರೂ ಕೂಡ ನಾಲ್ಕು ಜನ ಮಕ್ಕಳ ಲೈಫು ಪಾಕಿಸ್ತಾನದಲ್ಲಿದ್ದವರು ಅಟ್ ಎ ಟೈಮ್ ಇಂಡಿಯಾಗೆ ಹೋಗಿಬಿಟ್ಟಿದ್ದಾರಲ್ಲ, ಹೇಗಿದು ಸಾಧ್ಯ? ಮದುವೆಯಾಗಿ ನಾಲ್ಕು ಜನ ಮಕ್ಕಳಿದ್ದರೂ ಕೂಡ ಮತ್ತೆಂತ ಲವ್ ಅಫೇರ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಸೀಮಾಗೆ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ವಾಪಸ್ ಬಂದುಬಿಡು, ನೀನು ಮಾಡ್ತಿರೋ ತಪ್ಪು ಅಂತ. ಆದರೆ ಸೀಮಾ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾಳೆ, ನಾನು ಭಾರತದಲ್ಲೇ ಸಾಯ್ತೀನಿ ಬೇಕಿದ್ರೆ, ಬಟ್ ಯಾವುದೇ ಕಾರಣಕ್ಕೂ ನಾನು ಪಾಕಿಸ್ತಾನಕ್ಕೆ ವಾಪಸ್ ಬರೋದಿಲ್ಲ, ಮಕ್ಕಳಿಗೂ ಕೂಡ ಕಳಿಸೋದಿಲ್ಲ ಅಂತ. ಸದ್ಯಕ್ಕೆ ಈ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದರೆ ಈಕೆ ನೇಪಾಳದಿಂದ ನೋಯ್ಡಾಗೆ ಹೇಗೆ ಬಂದಳು ಅನ್ನೋದನ್ನು ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರುವಂಥದ್ದು. ಇಲ್ಲೀಗಲಿ ಎಂಟ್ರಿ ಆಗಿರೋದು ಯಾಕೆ ಅಂದರೆ ವೀಸಾ ಆಕೆಯ ಬಳಿ ಇರಲಿಲ್ಲ. ನಾನು ಆಲ್ರೆಡಿ ಮ್ಯಾರಿಡ್, ನಾನು ಭಾರತದವಳೇ ಅಂತ ಹೇಳಿ ಈಕೆ ಇಲ್ಲಿ ಬಂದಿರುವಂಥದ್ದು. ಈಕೆಯನ್ನು ಮತ್ತು ಸಚಿನನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ ಇವರಿಬ್ಬರೂ ಕೂಡ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಇನ್ನೇನು ಎರಡು ಮೂರು ದಿನಗಳಲ್ಲಿ ನಾವು ಮತ್ತೊಮ್ಮೆ ಮದುವೆ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಭಾರತ ಸರ್ಕಾರ, ಅಲ್ಲಿ ಯೋಗಿ ಸರ್ಕಾರ ಇರುವಂಥದ್ದು, ಅವರು ಏನು ಡಿಸೈಡ್ ಮಾಡ್ತಾರೆ, ಅಥವಾ ಸೀಮಾ ಅವ್ರಿಗೆ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸ್ತಾರಾ, ಮಕ್ಕಳಿಗೂ ಪಾಕಿಸ್ತಾನಕ್ಕೆ ಕಳಿಸ್ತಾರಾ, ಅಥವಾ ಅವ್ರು ಇಲ್ಲೇ ಸೆಟ್ಲ್ ಆಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಆದರೆ ಈ ಲವ್ ಸ್ಟೋರಿ ದೇಶಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ಇದೇ ಹೊತ್ತಿನ ವಿಶೇಷ, ನೋಡ್ತಾ ಇರಿ ನ್ಯಾಷನಲ್ ಟಿವಿ.